श्री गुरुभ्यो नमः। सदाशिवसमारंभां श्रीकंठाचार्य मध्यमां अस्मदाचार्य पर्यंतां वंदे गुरुपरंपरां सद्गुरु चरणारविंदाभ्यां नमः। वीक्षकरिगेल्ल नमस्कारगळु। श्री शुभकृत नाम संवत्सरदल्लि प्रति वर्षवू बंदंते ई शुभकृत नाम संवत्सरदल्लियू कूड पितृपक्ष एंबंतह पक्षमासवू बर्ता इदे। ಏನಿದು ಪಕ್ಷ ಅಂತಂದರೆ, ಪಕ್ಷ ಅಂತಂದರೆ ಸಂಸ್ಕೃತದಲ್ಲಿ 15 ಒಂದೊಂದು ಲೆಕ್ಕ, ಒಂದು ಪಕ್ಷಕ್ಕೆ 15 ದಿವಸಗಳು. ಅದೇ ರೀತಿ ಗಣಪತಿ ಹಬ್ಬ ಆದ ಮೇಲೆ ಬರ್ತಕ್ಕಂಥ ಅನಂತನ ಹುಣ್ಣಿಮೆ ಏನು ಬರುತ್ತೆ, ಪೌರ್ಣಮಿ, ಮರುದಿಸ ಪಾಡ್ಯ, ಭಾದ್ರಪದ ಕೃಷ್ಣ ಪಾಡ್ಯಮಿಯಿಂದ ಹಿಡಿದು ಭಾದ್ರಪದ ಕೃಷ್ಣ ಅಮಾವಾಸ್ಯೆಯವರೆಗೂ ಈ ಒಂದು ಪಿತೃಪಕ್ಷವು ನಡೆಯುತ್ತೆ. ಏನಪ್ಪ ಈ ಪಿತೃಪಕ್ಷ ಅಂತಂದರೆ, ವರ್ಷೇ ವರ್ಷೇ ಮಾಡ್ತಕ್ಕಂಥ ತಂದೆ ಮತ್ತು ತಾಯಿಗಳಿಗೆ ಶ್ರಾದ್ಧವನ್ನು ಮಾಡ್ತೀರಿ. ಅವರವರ ಧರ್ಮದ ಅನುಸಾರವಾಗಿ ಅವರವರ ಮನೆತನದ ಪದ್ಧತಿ ಯಾವ ರೀತಿ ಇರುತ್ತೆ ಆ ರೀತಿ ಶ್ರಾದ್ಧವನ್ನು ಮಾಡ್ತೀರಿ. ಈ ಪಿತೃಪಕ್ಷದಲ್ಲಿ ವಿಶೇಷವಾಗಿ ಏನು ಮಾಡಬೇಕಪ್ಪ ಅಂತಂದರೆ, ಪಿತೃವರ್ಗ ಮಾತೃವರ್ಗ ಅಂತ ಬರುತ್ತೆ. ತಂದೆ ತಾತ ಮುತ್ತಾತ, ತಾಯಿ ಅಜ್ಜಿ ಮುತ್ತಜ್ಜಿ, ಅದಲ್ಲದೆ ಈ ತಂದೆಯಲ್ಲಿ ಬರ್ತಕ್ಕಂಥ ಪಿತೃವರ್ಗ ಏನಿದೆ, ಸೋದರತ್ತೆ ಸೋದರಮಾವಂದರು ದೊಡ್ಡಪ್ಪಂದರು ಚಿಕ್ಕಪ್ಪಂದರು, ಮಾತೃವರ್ಗದಲ್ಲೇನಿದೆ ತಾಯಿಯ ತಂದೆ ತಾಯಿ ಅಂದರೆ ತಾತ ಅಜ್ಜಿ, ಮತ್ತು ಆ ಕಡೆ ಬರ್ತಕ್ಕಂಥ ಮಾತೃವರ್ಗ ದ್ವಾದಶ ಪಿತೃಗಳು ಅಂತ ಹೇಳ್ತೀವಿ. 12 ಜನ ಪಿತೃಗಳು ಬರ್ತಾರೆ. ಆ ದ್ವಾದಶ ಪಿತೃಗಳಿಗೆ ಏನು ಮಾಡಬೇಕು, ಅವರಿಗೆ ಸದ್ಗತಿ ಆಗಬೇಕು. ಅವರಿಗೆ ಸದ್ಗತಿ ಆಗಬೇಕು ಅಂದರೆ ಯಾವಾಗ ಮಾಡಬೇಕು, ಅವರಿಗೆ ಶ್ರಾದ್ಧ ಇರೋದಿಲ್ಲ. ಮಾತೃ ಪಿತೃಗಳಿಗೆ ಮಾತ್ರ ಶ್ರಾದ್ದ ಇರುತ್ತೆ ಹೊರತು ಮಿಕ್ಕೆ ತಂದೆಯಾಗಲಿ ತಾಯಿಯಾಗಲಿ ಅಜ್ಜಿ ಆಗಲಿ ತಾತ ಆಗಲಿ ಸೋದರತ್ತೆ ಸೋದರ ಮಾವಂದ್ರಾಗಲಿ ದೊಡ್ಡಪ್ಪ ಚಿಕ್ಕಪ್ಪಂದ್ರಾಗಲಿ ಇವರಿಗೆ ಶ್ರಾದ್ದ ಇರೋದಿಲ್ಲ. ಆ ಶ್ರಾದ್ದಕ್ಕೆ ಅನುಸಾರವಾಗಿ ಅನುಗುಣವಾಗಿ ಪಕ್ಷಮಾಸದಲ್ಲಿ ಬರ್ತಕ್ಕಂತಹ ಪಕ್ಷಕ್ಕೆ ಅವರಿಗೆ ತಿಲತರ್ಪಣವನ್ನು ಕೊಡ್ತೀವಿ. ಏನಕ್ಕೆ ತಿಲತರ್ಪಣವನ್ನು ಕೊಡಬೇಕು ಅಂತಂದರೆ, ಅವರಿಗೆಲ್ಲ ನಾವು ಸದ್ಗತಿಯನ್ನು ಕೊಡಬೇಕು. ಒಂದು ವರ್ಷಕ್ಕೆ ಅವರಿಗೆ ಸಾಕಾಗುವಷ್ಟು ನೀರು. ಎಳ್ಳು ಅಂತಂದರೆ ಏನು, ಶನಿ ಮಹಾತ್ಮನಿಗೆ ಎಳ್ಳು, ಅದು ಅಧಿದೇವತೆ. ಪ್ರತಿನಿಧಿ ದೇವತೆ ಯಾರು, ಪ್ರಜಾಪತಿ ಮತ್ತು ಯಮಧರ್ಮ. ನೀವು ಯಾರ ಹೆಸರನ್ನು ಹೇಳಿ ತಮ್ಮ ಹೆಬ್ಬೆಟ್ಟಿನಿಂದ ಹಿಡ್ಕೊಂಡು ತರ್ಪಯಾಮಿ 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 ಅಂತ ಮೂರು ಜನಕ್ಕೆ ಇಂಥ ಹೆಸರು, ಇಂಥ ಗೋತ್ರದಲ್ಲಿ ಹುಟ್ಟಿದಂಥವರಿಗೆ ಇಂಥ ಹೆಸರು, ಇಂಥ ನಕ್ಷತ್ರವುಳ್ಳಂಥವರಿಗೆ ನಾವು ತರ್ಪಣವನ್ನು ಕೊಟ್ಟಾಗ ಅವರಿಗೆ ಒಂದು ವರ್ಷಕ್ಕೆ ಆಗುವಷ್ಟು ನೀರಿನ ದಾಹ ಏನಿರ್ತದೆ, ಆ ದಾಹವೂ ತೀರುತ್ತೆ. ಆದ್ದರಿಂದ ಎಳ್ಳು ಕೆಳಗೆ ಹೋಗುತ್ತೆ, ನೀರು ಭೂಮಿ ಎಳ್ಕೊಂಡ್ಬಿಡುತ್ತೆ. ಆ ಭೂತಾಯಿ ಎಳ್ಕೊಂಡು ಆ ಪಿತೃದೇವತೆಗಳಿಗೆ ಸಮರ್ಪಣೆಯನ್ನು ಮಾಡ್ತಾಳೆ. ಅದರ ಜೊತೆಗೆ ನಮ್ಮ ಮನೆಯಲ್ಲಿ ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ದನ ಕರುಗಳಿರ್ಬೋದು, ನಾವು ಏನೇ ಸಾಕಿದಂತಹ ಸಾಕು ಪ್ರಾಣಿಗಳಿಗೂ ಕೂಡ ತರ್ಪಣವನ್ನು ಕೊಡುವಂತಹ ಪದ್ಧತಿ ಇದೆ. ಅದರ ಜೊತೆಗೆ ಯಾರ್ಯಾರು ಸುವಾಸಿನಿಯರು ಹೋಗಿರ್ಬೋದು, ಜೊತೆಗೆ ಆಕ್ಸಿಡೆಂಟಲ್ಲಿ ಹೋಗಿರ್ಬೋದು, ಅಪಘಾತದಲ್ಲಿ ಹೋಗಿರ್ಬೋದು, ಅಕಾಲ ಮರಣ ನೇಣಾಕ್ಕೊಂಡು ಹೋಗಿರ್ಬೋದು, ವಿಷವನ್ನು ಪ್ರಾಶನವನ್ನು ಮಾಡಿಕೊಂಡು ಹೋಗಿರ್ಬೋದು, ಈ ರೀತಿ ಮತ್ತು ಶಿಶುಗಳು ಹೋಗಿರ್ತಾರೆ, ಇಂಥವರಿಗೆಲ್ಲ ಕೂಡ ಆ ಪಿತೃದೋಷವು ನಮ್ಮ ಮನೆಯಲ್ಲಿ ಮಂಗಳಕರ ಕಾರ್ಯಗಳು ನಡೆಯುತ್ತೆ. ಮದುವೆ, ಮುಂಜಿ, ಗೃಹಪ್ರವೇಶ, ನಾಮಕರಣ ಇತ್ಯಾದಿ ಮಂಗಳ ಕಾರ್ಯಗಳಿಗೆ ಆ ಪಿತೃದೇವತೆಗಳ ಅನುಗ್ರಹ ಬೇಕು. ಅದಕ್ಕೆ ನಾವು ನಾಂದಿ ಪೂಜೆ ಅಂತ ಮಾಡ್ತೀವಿ ಶುಭ ಕಾರ್ಯಗಳಲ್ಲಿ. ಆ ಪಿತೃಗಳ ಅನುಗ್ರಹ ಇಲ್ಲ ಅಂತ ಏನಾಗುತ್ತೆ, ಆ ಕೆಲಸ ಕಾರ್ಯಗಳಲ್ಲಿ ನಮಗೆ ಅಡ್ಡಿ ಆತಂಕಗಳು ಉಂಟಾಗುತ್ತೆ. ಆದ್ದರಿಂದ ಈ ಒಂದು ಪಕ್ಷ ಮಾಸದಲ್ಲಿ ಪ್ರತಿಯೊಬ್ಬರೂ ಕೂಡ ಅವರ ಮನೆಯಲ್ಲಿ ತಪ್ಪದೇ ತಿಲತರ್ಪಣವನ್ನು ಮಾಡಿ ಅವರಿಗೆ ಪೂಜೆಯನ್ನು ಸಲ್ಲಿಸ್ತಕ್ಕಂತಹ, ಅವರವರ ಮನೆಯಲ್ಲಿ ಒಂದೊಂದು ರೀತಿ ಪದ್ಧತಿ ಇರುತ್ತೆ, ಅವರವರ ಪ್ರಾಂತ್ಯಕ್ಕೆ ಒಂದು ರೀತಿ ಪದ್ಧತಿ ಇರುತ್ತೆ, ಆ ಪದ್ಧತಿಯ ಅನುಗುಣವಾಗಿ ಅವರು ಈ ಪಕ್ಷ ಮಾಸದಲ್ಲಿ ಪಿತೃದೇವತೆಗಳಿಗೆ ಅವರು ತಿಲತರ್ಪಣವನ್ನು ಪೂಜೆಯನ್ನು ಸಲ್ಲಿಸಬೇಕು. ಮತ್ತು ಕೆಲವರು ಏನು ಮಾಡ್ತಾರೆ, ನದಿ ತೀರದಲ್ಲಿ ಹೋಗಿ ಮಾಡ್ತಾರೆ, ಅದು ಪರಮಶ್ರೇಷ್ಠವಾದಂಥದ್ದು. ಜೊತೆಗೆ ಸಮುದ್ರ ತೀರ, ನದಿ ತೀರ, ಅದಿಲ್ಲ ಅಂತಂದರೆ ಕೆರೆ ಕುಂಟೆಗಳು, ಇಲ್ಲ ಅಂತಂದರೆ ಎಲ್ಲೂ ಇಲ್ಲ ಅಂತಂದರೆ ದೇವಾಲಯಗಳ ಹತ್ತಿರ ಇರತಕ್ಕಂತಹ ವಟವೃಕ್ಷಗಳು ಏನಿರುತ್ತೆ ಅರಳಿ ಮರದ ಕೆಳಗೆ, ಈ ತಿಲತರ್ಪಣವನ್ನು ಶ್ರಾದ್ದವನ್ನು ಮಾಡಿದ್ದೇ ಆದರೆ ಅನೇಕ ಕೋಟಿ ಪುಣ್ಯ ಬರುತ್ತೆ. ಎಲ್ಲೂ ಇಲ್ಲ ಅಂತಂದರೆ ತಮ್ಮ ಮನೆಯಲ್ಲೇ ಮಾಡಿ. ಈಗ ಏನು ಮಾಡ್ತಾರೆ, ಎಲ್ಲೆಲ್ಲೋ ಮಾಡಿರ್ತಾರೆ ಒಂದೊಂದು ಜಾಗ, 10, 15, 20, 50 ಜನ 100 ಜನಕ್ಕೆ ಶ್ರಾದ್ದಗಳು ಮಾಡಿಸ್ತಾರೆ. ಅಲ್ಲಿ ಶ್ರಾದ್ದ ಮಾಡಿದಾಗ
ಪಿತೃದೇವತೆಗಳಿಗೆ ಖಂಡಿತ ಸಲ್ಲೋದಿಲ್ಲ. ಯಾಕೆಂತಂದರೆ ಧನಲೋ ದ್ರವ್ಯಲೋಪ ಜೊತೆಗೆ ಆಚಾರ ಲೋಪ ಎಲ್ಲವೂ ಲೋಪವಾಗುತ್ತೆ. ದ್ರವ್ಯಗಳು ನಾವು ಏನು ಉಪಯೋಗಿಸ್ತೀವಿ ಆ ಉಪಯೋಗಿಸುವಂಥ ದ್ರವ್ಯಗಳು ಶುದ್ಧ ಇರೋದಿಲ್ಲ. ಜೊತೆಗೆ ಆಚಾರ ಲೋಪ, ಅದನ್ನು ಯಾವ ರೀತಿ ಶ್ರದ್ಧೆಯಿಂದ ಮಡಿವಂತಿಕೆಯಿಂದ, ಮಡಿ ಅಂತಂದರೆ ಇನ್ನೇನಿಲ್ಲ ಕ್ಲೀನ್ಲಿನೆಸ್ಸು, ಆ ಮಡಿವಂತಿಕೆಯಿಂದ ನಾವು ಏನು ಈ ಶ್ರಾದ್ದ ಮಾಡ್ತೀವಿ ಅದು ಕೂಡ ಲೋಪ ಬರುತ್ತೆ. ಆ ಯಾವುದು ಲೋಪ ಬರದೆ ತಮ್ಮ ಮನೆಯಲ್ಲಿ ಶಕ್ತ್ಯಾನುಸಾರ ಏನು ಈ ಶ್ರಾದ್ದವನ್ನು ಪಿತೃಕರ್ಮವನ್ನು ಮಾಡ್ತೀರಿ ಅದು ಖಂಡಿತವಾಗಲೂ ಕೂಡ ಪಿತೃಲೋಕಕ್ಕೆ ಹೋಗಿ ತಮ್ಮ ಪಿತೃಗಳಿಗೆ ಸೇರಿ ಪಿತೃಗಳ ಅನುಗ್ರಹ ನಿಮಗೂ ನಿಮ್ಮ ಮಕ್ಕಳಿಗೂ ಪಡೆದು ನಿಮ್ಮ ಪಿತೃಗಳ ಉತ್ತರೋತ್ತರವಾದಂತಹ ಶ್ರೇಯಸ್ಸನ್ನು ನಿಮಗೆಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಒಂದು ಪಕ್ಷ ಮಾಸದಲ್ಲಿ ಈ ಪಕ್ಷ ಕಾರ್ಯಕ್ರಮವನ್ನು ತಾವು ಅಚ್ಚುಕಟ್ಟಾಗಿ ತಮ್ಮ ಮನೆಯಲ್ಲಿ ಶ್ರದ್ಧೆಯಿಂದ ಮಾಡುವಂತಹದ್ದೇ ಶ್ರಾದ್ದ. ಆ ಶ್ರಾದ್ದ ಕಾರ್ಯವನ್ನು ಎಲ್ಲರೂ ಮಾಡಿ ಯಾವತ್ತು ಈ ಪಕ್ಷ ಮಾಸದಲ್ಲಿ ಪಾಡ್ಯದಿಂದ ಅಮಾವಾಸ್ಯವರೆಗೂ ಯಾವತ್ತಾದರೂ ಮಾಡ್ಬೋದು ಅಂತ ಹೇಳ್ತಾರೆ. ಜೊತೆಗೆ ಗೊತ್ತಿಲ್ಲ ಅಂತಂದರೆ ಯಾವತ್ತು ಮಾಡೋದಪ್ಪ ಏನು ಮಾಡೋದು ಗೊತ್ತಿಲ್ಲ ಅಂದಾಗ ನೀವು ಅಮಾವಾಸ್ಯೆ ದಿವಸನೇ ಮಾಡಿ. ಅಮಾವಾಸ್ಯೆ ದಿವಸ ಮಾಡಿ ಆ ಪಿತೃಗಳಿಗೆಲ್ಲ ಸದ್ಗತಿ ಸಿಕ್ಕಿ ಅವರ ಅನುಗ್ರಹ ನಿಮಗೆಲ್ಲ ಕೊಟ್ಟು ನಿಮ್ಮ ಕುಟುಂಬದವರಿಗೂ ಕೂಡ ಉತ್ತರೋತ್ತರವಾದಂಥ ಶ್ರೇಯಸ್ಸು ಆ ಪಿತೃದೇವರು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಒಂದು ಪಿತೃಪಕ್ಷದ ಎರಡು ವಾಕ್ಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.